ಈ ನಡುವೆ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಯ ರಣವಿಕ್ರಮ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ ಪಂಚ ಫೈಟ್ ನಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿಯ ಕಮಾಲ್ ಯುಪಿಯಲ್ಲಿ ಬುಲ್ಡೋಸರ್ ಬಾಬಾ ಅಬ್ಬರಕ್ಕೆ ವಿಪಕ್ಷಗಳು ಅಪ್ಪಚ್ಚಿಯಾಗಿದೆ ಅಂದ್ರೆ ಯೋಗಿ ಆದಿತ್ಯನಾಥ್ಗೆ ಕರಿತಕ್ಕಂತದ್ದು ಯುಪಿಯಲ್ಲಿ ಪಂಜಾಬ್ನಲ್ಲಿ ಮಾತ್ರ ಆಪ ಸುನಾಮಿಗೆ ಎಲ್ಲವೂ ಕೂಡ ಧೂಳಿಪಟವಾಗಿದೆ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ನಾಲ್ಕು ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇತ್ತು ಹಾಗ ನೋಡಕೋದ್ರೆ ಆ ನಾಲ್ಕು ರಾಜ್ಯಗಳನ್ನು ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ಸಫಲವಾಗಿದೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತಾ ಪಂಜಾಬ್ನಲ್ಲಿ ಕಾಂಗ್ರೆಸ್ ನೆಲಕಚ್ಚಿದೆ ಆಮ್ ಆದ್ಮಿ ಪಕ್ಷ ಮೊಟ್ಟ ಮೊದಲ ಬಾರಿಗೆ ಪಂಜಾಬ್ನಲ್ಲಿ ಅಧಿಕಾರದ ಗದ್ದುಗೆಯನ್ನ ಏರಿದೆ 92 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ 117 ರಲ್ಲಿ 92 ಸ್ಥಾನ ಅಂತಂದ್ರೆ ಇದು ಪ್ರಚಂಡ ಬಹುಮತ ಈ ಪ್ರಚಂಡ ಬಹುಮತವನ್ನು ಪಡೆಕೊಂಡಿರತಕ್ಕಂತದ್ದು ಪಂಜಾಬ್ ಉತ್ತರ ಪ್ರದೇಶದಲ್ಲಿ ದಾಖಲೆಯನ್ನು ಬರೆದಿದ್ದಾರೆ ಯೋಗಿ ಆದಿತ್ಯನಾಥ್ ಯಾಕೆ ಅಂತಂದ್ರೆ 403 ಕ್ಷೇತ್ರಗಳಲ್ಲಿ ಬರೋಬ್ಬರಿ 276 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಕಂಡಿದೆ 37 ಕ್ಷೇತ್ರಗಳ 37 ವರ್ಷಗಳ ಬಳಿಕ ಸತತ ಎರಡನೇ ಬಾರಿಗೆ ಇವರು ಆಯ್ಕೆಯಾಗಿರತಕ್ಕಂತದ್ದು ಉತ್ತರ ಪ್ರದೇಶದಲ್ಲಿ ಮೋದಿ ಮತ್ತು ಯೋಗಿಯ ಕಮಾಲ್ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಜೊತೆಗೆ ಸಮಾಜದ ಕಟ್ಟಕಡೆಯ ಮತದಾರರನ್ನು ಕೂಡ ತಲುಪುವಂತಹ ಪ್ರಯತ್ನವನ್ನ ಮಾಡಿದ್ರು ತುಂಬಾ ಸಂಘಟಿತವಾಗಿ ವ್ಯವಸ್ಥಿತವಾಗಿ ಚುನಾವಣೆಯನ್ನ ರೂಪಿಸಿದ್ರು ಅದರ ಫಲಶೃತಿ ಇವತ್ತು ಬಂದಿದೆ 276 ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ದಿಗ್ವಿಜಯವನ್ನು ಬರೆದಿದ್ದಾರೆ ಹಾಗೆ ನೋಡೋಕೆ ಕಳೆದ ಬಾರಿ ಕೂಡ ಬಿಜೆಪಿ ಅಧಿಕಾರಕ್ಕೆ ಗೆದ್ದಿತ್ತು 312 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಈ ಸರ್ತಿ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಮತದಾರ ಪ್ರಭು ಯೋಗಿಯ ಕೈ ಹಿಡಿದದ್ದು ಹೇಗೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೆಲುವಿನ ಕಾರಣಗಳು ಏನು ಅಂತಕ್ಕಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಮತ್ತೊಮ್ಮೆ ಉತ್ತರ ಪಥೇಶ್ವರನಾಗಿದ್ದಾರೆ ಯೋಗಿ ಆದಿತ್ಯನಾಥ್ 37 ವರ್ಷಗಳ ಬಳಿಕ ದಾಖಲೆಯನ್ನು ಬರೆದಿದ್ದಾರೆ ಹಾಗಾದರೆ ಇಷ್ಟೆಲ್ಲ ಸವಾಲುಗಳನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಎದುರಿಸಿದ್ದಾದರೂ ಹೇಗೆ ಒಂದು ಕಡೆ ರೈತ ಪ್ರತಿಭಟನೆಗಳಾಗ್ತಾ ಇತ್ತು ಮತ್ತು ಆ್ಯಂಟಿ ಇನ್ಕಂಬೆನ್ಸಿ ಇದೆ ಅಂತಕ್ಕಂಥದ್ದು ಸಮಾಜವಾದಿ ಪಕ್ಷದ ದೊಡ್ಡ ವ್ಯವಸ್ಥಿತ ಪ್ರಚಾರ ಇದೆಲ್ಲದರ ನಡುವೆ ಮತದಾರ ಪ್ರಭು ಯೋಗಿಯ ಕೈ ಹಿಡಿದದ್ದು ಹೇಗೆ ಹೆಂಗೆ ಈ ಮ್ಯಾಜಿಕ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿ ಅಧಿಕಾರಕ್ಕೆ ಬರ್ತಾರೆ ಅಂತ ಹೇಳಿದರು ನೋ ಡೌಟ್ ಆದರೆ ಚುನಾವಣೆಗೂ ಮುನ್ನ ಬಿಜೆಪಿಯ ಸವಾಲುಗಳಿತ್ತಲ್ಲ ಬಿಜೆಪಿಗೆ ಸವಾಲುಗಳು ಅದನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಲೇಬೇಕಾಗಿತ್ತು ಖುದ್ದು ಪ್ರಧಾನಿ ಮೋದಿಯವರು ಅಖಾಡಕ್ಕೆ ಎಳೆದಿದ್ದರು ಸೊ ಹೇಗೆ ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿ ಮಂತ್ರ ಪಠಣೆಯಾಗಿತ್ತು ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿ ಮಂತ್ರ ಪಠಣೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವೆ ಮಾತನಾಡ್ತಾ ಇದೇ ವಿಚಾರ ಹೇಳಿದರು ನಾವು ಹೋದದ್ದು ಬರೀ ಅಭಿವೃದ್ಧಿಯನ್ನು ಇಟ್ಕೊಂಡು ಗೂಂಡಾಗಿರಿ ನಿಯಂತ್ರಣಕ್ಕೆ ತಂದಿದ್ದ ಯೋಗಿ ಆದಿತ್ಯನಾಥ್ ಯಾಕೆಂದರೆ ಗೂಂಡಾರಾಜ್ಯ ಅಂತ ಕರಿತಾ ಇದ್ರು ಒಂದು ಕಾಲದಲ್ಲಿ ಉತ್ತರ ಪ್ರದೇಶವನ್ನು ಆದರೆ ತಮ್ಮ ಆಡಳಿತಾವಧಿಯಲ್ಲಿ ಕಳೆದ 5 ವರ್ಷದಲ್ಲಿ ಅದನ್ನು ಕಂಟ್ರೋಲ್ಗೆ ತಂದಿದ್ದರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ವರ್ಚಸ್ಸು ಇಲ್ಲಿ ತುಂಬ ವರ್ಕೌಟ್ ಆಗಿದೆ ಇಬ್ಬರು ಕೂಡ ಉತ್ತಮ ಆಡಳಿತಗಾರರು ರಾಷ್ಟ್ರೀಯತೆಯ ಟ್ರಂಪ್ ಕಾರ್ಡನ್ನು ಬಳಸಿದ್ರು ರಾಷ್ಟ್ರೀಯತೆಯ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದರು ಜನಗಳ ಮಧ್ಯದಲ್ಲಿ ಹೋದರು ರಾಷ್ಟ್ರೀಯತೆಯ ವಿಷಯವನ್ನು ಹೇಳಿದರು ಕಾಶಿ ಅಭಿವೃದ್ಧಿ ಮತ್ತು ಕಾರಿಡಾರ್ಗಳ ನಿರ್ಮಾಣ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಸಪೋರ್ಟ್ ಆಯಿತು ಅದಕ್ಕಿಂತ ಹೆಚ್ಚಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ವಿಚಾರ ಬಿಜೆಪಿಗೆ ಕೈಹಿಡಿತು ಈ ಬಾರಿ ಸರ್ಕಾರದ ಯೋಜನೆಗಳ ಪ್ರಚಾರವನ್ನು ವ್ಯವಸ್ಥಿತವಾಗಿ ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆ ಸರ್ಕಾರದ ಯೋಜನೆಗಳೇನಿದೆ ಅದನ್ನು ವ್ಯವಸ್ಥಿತವಾಗಿ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ತಿಳಿಸ್ಕೊಟ್ರು ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ಅನ್ಯ ರಾಜ್ಯಗಳಿಂದ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿದರು ಅದರಲ್ಲಿ ಅದರ ಭಾಗವಾಗಿ ನಮ್ಮ ರಾಜ್ಯದಿಂದ ಶೋಭಾ ಕರಂದ್ಲಾಜೆ ಅವರು ಕೂಡ ಕೇಂದ್ರ ಸಚಿವೆ ಹೋಗಿದ್ದರು ಇನ್ನು ಹಿಜಬ್ ವಿಚಾರ ಲಾಭ ಮಾಡಿಕೊಟ್ಟಿರ್ತಕ್ಕಂಥ ಸಾಧ್ಯತೆಯೂ ಕೂಡ ತಳ್ಳಿ ಹಾಕುವಂತಿಲ್ಲ ಹಾಗೆ ನೋಡೋಕೋದ್ರೆ ಕರ್ನಾಟಕದಷ್ಟು ದೊಡ್ಡ ಪ್ರಚಾರವನ್ನು ಪಡ್ಕೊಳ್ಳಿಲ್ಲ ಹಿಜಬ್ ಸ್ವಲ್ಪ ಮಟ್ಟಿಗೆ ಅಲ್ಲಿ ಪ್ರಚಾರ ಪಡ್ಕೊಂಡಿರ್ಬೋದು ಈ ನಡುವೆ ಬಿ ಎಸ್ ಪಿ ಮತ್ತು ಎಸ್ ಪಿಯ ಸಾಂಪ್ರದಾಯಿಕ ಮತಗಳಿತ್ತಲ್ಲ ಈಗ ಉದಾಹರಣೆಗೆ ಬಿ ಎಸ್ ಪಿಯ ಮತಗಳು ಅಂತಂದರೆ ದಲಿತರ ಮತಗಳು ಅನ್ನುವಂತಹ ಲೆಕ್ಕಾಚಾರ ಇತ್ತು ಆದರೆ ದಲಿತರ ಮತಗಳು ಕೂಡ ಈ ಸರ್ತಿ ಬಿಜೆಪಿಗೆ ತಿರುಗಿದೆ ಹಾಗೆಯೇ ದೊಡ್ಡ ಕಮ್ಯುನಿಟಿ ಯಾದವ ಕಮ್ಯುನಿಟಿ ಎಸ್ ಪಿ ಪರವಾಗಿ ನಿಲ್ತಾ ಇತ್ತು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವೋಟ್ ಶೇರನ್ನು ಬಿಜೆಪಿ ಕೂಡ ಪಡ್ಕೊಂಡಿದೆ ಇದೆಲ್ಲವೂ ಕೂಡ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಪ್ಲಸ್ ಆದಂತಹ ವಿಚಾರ ಯಾವ ಕಾರಣಕ್ಕೆ 270 276 ಗೆದ್ದರು ಇವರು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಇನ್ನೂ ಅನೇಕ ಕಾರಣಗಳು ಹಲವಾರು ಕಾರಣಗಳು ಇರಬಹುದು ಇಲ್ಲ ಅಂತ ಅಲ್ಲ ಆದರೆ ಹೈಲೈಟ್ ಆಗ್ತಕ್ಕಂಥ ಗುರುತಿಸಬಹುದಾದಂತಹ ಕೆಲವು ಅಂಶಗಳನ್ನು ನಾವಿಲ್ಲಿ ಕೊಟ್ಟಿದ್ದೀವಿ ಏನೇನೆಲ್ಲ ಪ್ಲಸ್ ಪಾಯಿಂಟ್ ಆಗಿದೆ ಅಂತಂದ್ಬಿಟ್ಟು ಜೊತೆಗೆ ತ್ರಿವಳಿ ತಲಾಖ್ ಸಂದರ್ಭದಲ್ಲಿ ಮುಸಲ್ಮಾನ ಮಹಿಳೆಯರು ಕೂಡ ಬಿಜೆಪಿ ವಿಚಾರವಾಗಿ ತುಂಬ ತಟಸ್ಥ ನಿಲುವನ್ನು ಅನುಸರಿಸಿದ್ರು ಅವ್ರಿಗೆ ಅನುಕೂಲ ಆಯಿತು ಅಂತ ಅದು ಕೂಡ ಇವರಿಗೆ ಪ್ಲಸ್ ಆಗಿರ್ತಕ್ಕಂಥ ಸಾಧ್ಯತೆ ಇದೆ ಸೊ ಇವೆಲ್ಲವೂ ಕೂಡ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಗೆಲುವಿನ ಪ್ರಮುಖ ಕಾರಣ